ಲಂಚ್ ಬ್ಯಾಗು ಆಮೇಲೆ ವಾಟರ್ ಬಾಟಲ್ಲು ನ್ಯಾಪಿಸು ಎಲ್ಲ ಬ್ಯಾಗಿಗೆ ಇಟ್ಕೊಂಡ? ಅಮ್ಮ, ಎಲ್ಲ ಬ್ಯಾಗಿಗೆ ಇಟ್ಕೊಂಡೆ. ನಾನು ತುಂಬ ಗುಡ್ ಗರ್ಲ್ ಆಗಿದ್ದೀನಿ ಕಣೆ ಅಮ್ಮ. ಸ್ಕೂಲಿಗೆ ಹೋಗ್ಬಿಟ್ಟು ಬರ್ತೀನಿ, ಆದರೆ ಒಂದು 10 ರುಪೀಸ್ ಇದ್ರೆ ಕೊಡ್ತೀರಿ ಅಮ್ಮ? ಏನು 10 ರುಪೀಸ್ ಬೇಕಾ? ಯಾಕೆ ಚುಪ್ಪಿ ಪಾಪು, ನಿನಗೆ 10 ರುಪೀಸ್ ಬೇಕು? ಅಮ್ಮ, ನಂದು ಕಾಪಿ ರೇಟಿಂಗ್ ಮುಗ್ದೋಗಿದೆ ಕಣೆ ಅಮ್ಮ. ಕಾಪಿ ರೇಟಿಂಗ್ ತಗೊಳ್ಳೋಕ್ಕೋಸ್ಕರ 10 ರುಪೀಸ್ ಬೇಕಿತ್ತು ಅಮ್ಮ. ನೀನು 10 ರುಪೀಸ್ ಜೊತೆ 1 ರುಪಿ ಎಕ್ಸ್ಟ್ರಾ ಕೊಡೆ ಅಮ್ಮ, ಏನಾದರೂ ಚಾಕ್ಲೇಟ್ ತಗೊಂಡು ತಿಂತೀನಿ. ಹೌದಾ ಚುಪ್ಪಿ, 10 ರುಪೀಸಲ್ಲಿ ಕಾಪಿ ರೇಟಿಂಗ್ ತಗೊಂಡು 1 ರುಪೀಲಿ ಚಾಕ್ಲೇಟ್ ತಗೊಂಡು ತಿಂತೀಯಾ? ವೆರಿ ಗುಡ್ ಗರ್ಲ್, ಯಾವಾಗಲೂ ಇದೇ ಥರ ನಿಜ ಹೇಳಬೇಕು ಆಯ್ತಾ? ಅಮ್ಮ, ತುಂಬ ಗುಡ್ ಗರ್ಲ್ ಆಗಿದ್ದೀನಿ. ವೆರಿ ಗುಡ್ ಪುಟ್ಟ, ಸರಿ ಹಾಗಾದ್ರೆ ನಡಿ ನಡಿ, ಸ್ಕೂಲ್ ವ್ಯಾನ್ ಬಂತು, ಬೇಗ ಬಸ್ ಹತ್ತಿವಂತೆ ತಗೋ. 12 ರುಪೀಸ್ ಕೊಡ್ತಿದ್ದೀನಿ ನಾನು. 10 ರುಪೀಸ್ಗೆ ಬುಕ್ ತಗೊಂಡು 2 ರುಪೀಸಿಗೆ ಚಾಕ್ಲೇಟ್ ತಿನ್ನು ಆಯ್ತಾ? ವಾಪಸ್ ಬರ್ತಾ ಎಲ್ಲೂ ಹೋಗ್ಬೇಡ, ಸ್ಕೂಲ್ ಬಸ್ ಹತ್ಕೊಂಡು ಮನೆಗೆ ಬಂದ್ಬಿಡು. ಸರಿ ಅಮ್ಮ, ಥ್ಯಾಂಕ್ ಯು. ಬಾಯ್ ಪಾಪು, ಹುಷಾರು. ಪರವಾಗಿಲ್ಲ, ನಮ್ಮ ಚುಪ್ಪಿ ಪಾಪು ಇತ್ತೀಚೆಗೆ ಒಳ್ಳೆ ಬುದ್ಧಿ ಕಲಿತಿದ್ದಾಳೆ. ತರಲೆ ಕೆಲಸ ಮಾಡಿ ಮಾಡಿ ಬರೀ ಹೊಡೆತ ತಿಂತಿದ್ಲು, ಬೈಸ್ಕೊಂತಿದ್ಲು. ಇವಾಗ ಹೊಡೆತ ತಿಂದು ತಿಂದು ಚೇಂಜ್ ಆಗ್ತಿದ್ದಾಳೆ. ಸದ್ಯ ಹೇಗಾದರೂ ಅವಳು ಮಾಡೋ ತರಲೆ ಕೆಲಸಗಳನ್ನ ನಿಲ್ಲಿಸಿದ್ರೆ ಸಾಕು, ನನಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟಿದೆ ಇವಳು ತರಲೆ ಕೆಲಸಗಳು ನೋಡಿ ನೋಡಿ. ಸೇಮ್ ಟು ಸೇಮ್ ತಮಣಿ ಮಾವನ ಥರನೇ. ಆ ತಮಣಿ ಹೇಗೆ ತರಲೆ ಕೆಲಸ ಮಾಡಿ ಅಮ್ಮಂಗೆ ಇರಿಟೇಟ್ ಮಾಡ್ತಿದ್ನೋ, ಅದೇ ಥರ ನಮ್ಮ ಚುಪ್ಪಿ ಪಾಪುನೂ ನಾ ಇರಿಟೇಟ್ ಮಾಡ್ತಾ ಇರ್ತಾಳೆ ತರಲೆ ಕೆಲಸ ಮಾಡಿ ಮಾಡಿ. ಪಾಪ ಅಮ್ಮ ಯಾವಾಗಲೂ ತಮಣಿಗೆ ಪೆಟ್ಟು ಕೊಡ್ತಿದ್ಲು. ಸೇಮ್ ಟು ಸೇಮ್ ನಾನು ಕೂಡ ಚುಪ್ಪಿ ಪಾಪುಗೆ ಎದೆ ಕೊಡ್ತಾನೆ ಇರ್ತೀನಿ. ಹೇಗೋ ಒಂಚೂರು ಗುಡ್ ಗರ್ಲ್ ಆಗ್ತಾ ಇದ್ದಾಳೆ ಡೇ ಬೈ ಡೇ. ನನ್ನ ಹತ್ರ ಇರೋ ಈ 12 ರೂಪಾಯಿಲಿ 10 ರೂಪಾಯಿ ಕಾಪಿ ರೇಟಿಂಗ್ ತಗೊಂಡು 2 ರೂಪಾಯಿ ಕಟ್ಟಾಮಿತ ತಗೊಂಡು ತಿನ್ಬಿಡ್ತೀನಿ. ಇವತ್ತೇ ಕಾಪಿ ರೈಟ್ ತಗೊಂಡಾಗ ಅಮ್ಮಂಗೆ ತೋರಿಸಿ ನಾನು ಎಷ್ಟು ಗುಡ್ ಗರ್ಲ್ ಆಗಿದ್ದೀನಿ ಅಂತ ಹೇಳ್ತೀನಿ. ಅಮ್ಮನ ಹತ್ರ ಇಸ್ಕೊಂಡಿರೋ 10 ರೂಪಾಯಿ ದುಡ್ಡಲ್ಲೂ ಬುಕ್ ತಗೊಂತೀನಿ, 2 ರುಪೀಸ್ ಮಾತ್ರ ತಿಂಡಿ ತಿಂತೀನಿ. ನಾನು ಗುಡ್ ಗರ್ಲ್ ಚುಪ್ಪಿ ಪಾಪು. ಕಟ್ಟಾಮಿಟ್ಟ ಪಾನಿಪುರಿ, ಪಾನಿಪುರಿ ನೋಡ್ತಿದ್ರೆ ಬಾಯಲ್ಲಿ ನೀರ್ ಬರ್ತಿದೆ. ಪಾನಿಪುರಿ ತಿನ್ಬೇಕನ್ನಿಸ್ತಿದೆ, ಇವಾಗ ಏನ್ ಮಾಡ್ಲಿ? ಹಾ, ಒಂದ್ ಕೆಲ್ಸ ಮಾಡ್ತೀನಿ ಅಮ್ಮ, 2 ರುಪೀಸ್ ಎಕ್ಸ್ಟ್ರಾ ಕೊಟ್ಟಿದ್ಯಲ್ಲ, ಆ ದುಡ್ಡಲ್ಲಿ ಅಂಕಲ್ ಹತ್ರ ಕೇಳಿ 2 ಪುರಿ ಕೊಡಿ ಅಂತ ಕೇಳಿ ನೋಡ್ತೀನಿ. 2 ರುಪೀಸ್ಗೆ ಅಂಕಲ್ 2 ಪಾನಿಪುರಿ ಕೊಟ್ರೆ ಅದೇ ತಿಂತೀನಪ್ಪ, ಅಷ್ಟೇ ಸಾಕು. ಪಾನಿಪುರಿ ಮಾಮ, ಪಾನಿಪುರಿ ಮಾಮ, ನಂಗೆ 2 ರುಪೀಸ್ ಪಾನಿಪುರಿ ಕೊಡ್ತೀರಾ? 2 ರುಪೀಸಿಗೆ ಪಾನಿಪುರಿನ? ಇಲ್ಲ ಪುಟ್ಟ, 1 ಪ್ಲೇಟ್ ಪಾನಿಪುರಿಗೆ 10 ರೂಪಾಯಿ. ಬೇಕಂದ್ರೆ 1 ಪ್ಲೇಟ್ ಪಾನಿಪುರಿ ಕೊಡ್ತೀನಿ, 1-2 ಪಾನಿಪುರಿ ಎಲ್ಲ ಕೊಡಲ್ಲ. ಪ್ಲೀಸ್ ಪ್ಲೀಸ್, ನನ್ನ ಹತ್ರ 12 ರುಪೀಸ್ ಇದೆ, 10 ರುಪೀಸ್ ಬುಕ್ ತಗೋಬೇಕು, 2 ರುಪೀಸ್ ಪಾನಿಪುರಿ ಕೊಡ್ತೀರಾ ಪ್ಲೀಸ್? ನನಗೆ ಪಾನಿಪುರಿ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಹೋಗಮ್ಮ, ಇಲ್ಲಿಂದ 1 ರೂಪಾಯಿ 2 ರೂಪಾಯಿ 3 ರೂಪಾಯಿ ಪಾನಿಪುರಿ ಚಿಲ್ಲರೆ ವ್ಯವಹಾರ ಮಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ವ್ಯಾಪಾರ ಆಗೋದು ಹೇಗೆ? ಅಯ್ಯೋ ಏನಿದು ಪಾನಿಪುರಿ ಮಾಮ, 2 ರೂಪಾಯಿ ಪಾನಿಪುರಿ ಕೊಡಕ್ ಒಪ್ತಾನೆ ಇಲ್ವಲ್ಲ, ಇವಾಗ ಏನ್ ಮಾಡ್ಲಿ? ನನಗೆ ಪಾನಿಪುರಿ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ಬಿಟ್ಟಿದೆ. ಏನ್ ಮಾಡ್ಲಿ ಏನ್ ಮಾಡ್ಲಿ? ಹಾ, ಬುಕ್ಕಿಗೆ ಕೊಟ್ಟಿರೋ ದುಡ್ಡಲ್ಲೇ ಪಾನಿಪುರಿ ತಿನ್ಬಿಡ್ತೀನಿ. ಬುಕ್ಕಿಗೆ ಇನ್ಯಾವತ್ತಾದ್ರೂ ಬೇರೆ ದಿನ ಪೆನ್ಸಿಲಿಗೋ ಪೆನ್ನಿಗೋ ಅಂತ ದುಡ್ಡು ಇಸ್ಕೊಂಡು ಕಾಪಿ ರೈಟಿಂಗ್ ಬುಕ್ ತಗೊಂಡ್ರಾಯ್ತು. ಏ ಪಾನಿಪುರಿ ಮಾಮ, 10 ರೂಪಾಯಿ 1 ಪ್ಲೇಟ್ ಪಾನಿಪುರಿ ಕೊಟ್ಬಿಟ್ಟು 2 ರೂಪಾಯಿ ಸುಕ್ಕ ಪುರಿ ಕೊಡು. ನೋಡ್ಬಿಟ್ಟ ಹೇಗೆ 1 ರುಪಿ 2 ರುಪೀಸ್ದೆಲ್ಲ ಪಾನಿಪುರಿ ಕೊಡಲ್ಲ ಅಂತ ನಾನು ಹೇಳಿದ ಕೂಡಲೇ 10 ರುಪೀಸ್ 1 ಫುಲ್ ಪ್ಲೇಟ್ ಹೇಗೆ ಕೇಳ್ತಿದ್ಯಾ? ಇದೇ ರೀತಿ ನಾವು ವ್ಯಾಪಾರ ಮಾಡೋದು, ಚಿಲ್ಲರೆ ವ್ಯವಹಾರ ಎಲ್ಲ ಮಾಡಿದ್ರೆ ನಾವು ಅಂಗಡಿ ಮುಚ್ಕೊಂಡು ಮನೆಗೆ ಹೋಗ್ಬೇಕಾಗತ್ತೆ. ತಗೋ 1 ಪ್ಲೇಟ್ ಪಾನಿಪುರಿ ತಿನ್ನು. ಈ ಪಾನಿಪುರಿ ಎಷ್ಟು ಯಮ್ಮಿ ಆಗಿದೆ. ಆಹಾ, ಪಾನಿಪುರಿ ತಿಂದು ತುಂಬಾ ಖುಷಿ ಆಗ್ತಿದೆ, ಎಷ್ಟು ರುಚಿಯಾಗಿತ್ತು, ಹೊಟ್ಟೆ ತುಂಬಂಗಾಯ್ತು. ಯಮ್ಮಿಯಾಗಿತ್ತು. ತಗೊಳ್ಳಿ ಮಾಮ, 12 ರುಪೀಸ್ ಪಾನಿಪುರಿ ತುಂಬಾ ಚೆನ್ನಾಗಿತ್ತು. ದಿನ ಅಮ್ಮನ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಂಡ್ಬಂದು ಕುಡಿಸಿ ಕುಡಿಸಿ ಎತ್ತಿಟ್ಟು ದಿನ ಪಾನಿಪುರಿ ತಿಂತೀನಿ, ಎಷ್ಟು ಚೆನ್ನಾಗಿರುತ್ತೆ ಪಾನಿಪುರಿ. ಯಮ್ಮಿ. ಈ ಕುಂಡಿಲಾಗಿರೋ ಹುಣ್ಣನ್ ಕೆರ್ಕೊಳಕ್ಕೆ ಮಜ್ವ ಆಗಿದೆ. ಅನ್ಕೊಂತಿರೋದು ಯಾರಾದ್ರೂ ನೋಡಿದ್ರೆ ನನ್ನ ಅಂಗಡಿಲಿ ಪಾನಿಪುರಿ ತಗೊಳಲ್ಲ. ಏನಿದು ಈ ಹುಡುಗಿ ಸ್ಕೂಲ್ ಬ್ಯಾಗ್ ಇಲ್ಲೇ ಬಿಟ್ಟೋಗಿದ್ದಾಳೆ. ಲೇ ಪುಟ್ಟ, ನಿಂತ್ಕೊಳ್ಳಿ, ನಿನ್ ಸ್ಕೂಲ್ ಬ್ಯಾಗ್ ಇಲ್ಲೇ ಇದೆ ಕಣೆ. ಬ್ಯಾಗ್ ತುಂಬಾ ಪುಸ್ತಕ ಇದೆ ಅನ್ಸುತ್ತೆ. ಹೋದ್ರೆ ಹೋಗ್ಲಿ, ಆ ಹುಡುಗಿ 12 ರೂಪಾಯಿ ಪಾನಿಪುರಿ ವ್ಯಾಪಾರ ಮಾಡೋದಲ್ದಲೆ ಬ್ಯಾಗ್ ಬೇರೆ ಇಲ್ಲೇ ಬಿಟ್ಟೋದ್ಲು. ಇದೇ ಸ್ಕೂಲ್ ಬ್ಯಾಗ್ ನಾನ್ ನನ್ ಮಕ್ಳಿಗೆ ಬೇಕಾದ್ರೆ ಕೊಡ್ಬೋದು. ಈ ಪುಸ್ತಕನೆಲ್ಲ ತಗೊಂಡೋಗಿ ಗುಜ್ರಿಗೆ ಹಾಕಿದ್ರೆ ಏನಿಲ್ಲ ಅಂದ್ರೂ 50 ರೂಪಾಯಿ ಸಿಗುತ್ತೆ.
ಹೇಗಿತ್ತು ಸ್ಕೂಲು? ಲಂಚ್ ಎಲ್ಲ ಫಿನಿಶ್ ಮಾಡ್ದ? ಕಣೆಯಮ್ಮ, ಸ್ಕೂಲ್ ತುಂಬಾ ಚೆನ್ನಾಗಿತ್ತು, ಲಂಚ್ ಕೂಡ ಫುಲ್ ಫಿನಿಶ್ ಮಾಡ್ದೆ. ಹೌದಾ? ಸರಿ, ಹಾಗಾದ್ರೆ ಬಾ, ಬ್ಯಾಗನ್ನ ಒಳಗಡೆ ಎತ್ತಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗು. ಬ್ಯಾಗನ್ ಒಳಗಡೆ ಎತ್ತಿಡ್ಬೇಕಾ? ಅಯ್ಯೋ, ನನ್ ಬ್ಯಾಗ್ ಎಲ್ಲೋಯ್ತು. ಏನು ಬ್ಯಾಗ್ ಚುಪ್ಪಿ, ಎಲ್ಲೋಯ್ತು ಬ್ಯಾಗು? ಅಮ್ಮ, ಅದು ಸ್ಕೂಲಲ್ಲೇ ಮರ್ತು ಬಂದೆ ಅನ್ಸುತ್ತೆ ಕಣೆಯಮ್ಮ. ಚುಪ್ಪಿ, ಏನೇ ನೀನು, ಸ್ಕೂಲ್ ಬ್ಯಾಗ್ ನೇ ಮರ್ತು ಬಿಟ್ಟು ಬಂದಿದ್ಯಾ? ನಿನಗೇನಾದ್ರೂ ಮರ್ವೇನೆ? ಅಮ್ಮ, ಅಯ್ಯೋ, ಯಾಕೋ ಹೊಟ್ಟೆ ನೋತಿದೆ ಕಣೆಯಮ್ಮ, ತುಂಬಾ ಹೊಟ್ಟೆ ಗಡಗಡ ಅಂತಿದೆ. ಚುಪ್ಪಿ, ನೀನ್ ಬ್ಯಾಗ್ ನ ಮರ್ತು ಬಂದಿದ್ಯಾ ಅಂತ ನಾನೇನ್ ಬೈಯಲ್ಲ, ಹೊಟ್ಟೆ ನೋವು ಅಂತಲ್ಲ ನಾಟ್ಕಾಡ್ಬೇಡ. ನಡಿ ನಡಿ, ಒಳಗಡೆ ಕೈಕಾಲ್ ಮುಖ ತೊಳ್ಕೊಂಡು ಊಟ ಮಾಡಿವಂತೆ. ಮಿಸ್ಸಿಗೆ ಫೋನ್ ಮಾಡಿ ಹೇಳ್ತೀನಿ ನಿನ್ ಬ್ಯಾಗ್ ನ ಹುಷಾರಾಗಿ ಎತ್ತಿಡೋಕೆ. ಇಲ್ಲ ಕಣೆಯಮ್ಮ, ನಿಜವಾಗ್ಲೂ ಹೊಟ್ಟೆ ನೋವುತ್ತಿದೆ. ಅಯ್ಯೋ ಚುಪ್ಪಿ, ಏನಾಯ್ತಿ? ಯಾಕೆ ಇಷ್ಟು ಹೊಟ್ಟೆ ನೋವು ಅಂತ ಹೇಳ್ತಿದ್ಯಾ? ಇರು, ಪಪ್ಪಂಗೆ ಇವಾಗ್ಲೇ ಫೋನ್ ಮಾಡಿ ಡಾಕ್ಟರ್ನ ಕರ್ಕೊಂಡ್ಬರಕ್ ಹೇಳ್ತೀನಿ. ಡಾಕ್ಟರ್ ಮಾಮ ಬರೋದ್ ಬೇಡ ಕಣೆಯಮ್ಮ, ನಾನು ಇವಾಗ್ಲೇ ಪಾಟಿ ಮಾಡ್ಕೊಂಡ್ಬರ್ತೀನಿ, ಹೊಟ್ಟೆ ನೋವೆಲ್ಲ ಕಡಿಮೆ ಆಗುತ್ತೆ. ಅಳ್ಬೇಡ ಪುಟಾಣಿ, ಸಮಾಧಾನ ಮಾಡ್ಕೊ. ನೀನು ಪಾರ್ಟಿ ಮಾಡಕ್ ಹೋದ್ರೆ ಹೊಟ್ಟೆ ನೋವು ಕಡಿಮೆ ಆಗಲ್ಲ. ಏನಾಗಿದೆ ಹೊಟ್ಟೆಗೆ ಅಂತ ಡಾಕ್ಟರ್ ಅಂಕಲ್ನೇ ಕರೆಸಿ ತೋರ್ಸೋಣ, ಓಕೆನಾ? ಇಲ್ಲ ಕಣೆಯಮ್ಮ, ಡಾಕ್ಟರ್ ಅಂಕಲ್ ಬೇಡ. ಡಾಕ್ಟರ್ ಅಂಕಲ್ ಬಂದ್ರೆ ಸೂಜಿ ಚುಚ್ತಾರೆ, ಅದು ಅಮ್ಮ ಪಾರ್ಟಿ ಮಾಡಿದ್ರೆ ಸರಿ ಹೋಗುತ್ತೆ ಕಣೆಯಮ್ಮ. ನಾನು ಸ್ಕೂಲ್ ಹತ್ರ ಪಾನಿಪುರಿ ತಿನ್ನಲ್ಲ, ಅದಕ್ಕೆ ಇಷ್ಟು ಹೊಟ್ಟೆ ನೋವುತ್ತಿದೆ ಕಣೆಯಮ್ಮ. ಏನು, ಸ್ಕೂಲ್ ಹತ್ರ ಪಾನಿಪುರಿ ತಿಂದ್ಯಾ? ಚುಪ್ಪಿ ಪಾಪು, ಪಾನಿಪುರಿ ತಿನ್ನಕ್ಕೆ ನಿನ್ನ ಹತ್ರ ದುಡ್ಡೆಲ್ಲಿಂದ ಬಂತೆ? ಅಮ್ಮ, ನಿಜ ಹೇಳ್ತೀನಿ, ಬೈಬೇಡ, ಒಡಿಬೇಡ. ಅದು ಕಾಫಿ ರೈಟಿಂಗ್ ತಗೊಳಕ್ ದುಡ್ಡು ಕೊಟ್ಟಿದ್ದಾಳೆ ಅಮ್ಮ, ಅದೇ ದುಡ್ಡಲ್ಲಿ ಪಾನಿಪುರಿ ತಿನ್ಬಿಟ್ಟೆ ಕಣೆಯಮ್ಮ. ಸ್ಕೂಲ್ ಹತ್ರ ಪಾನಿಪುರಿ ಮಾರೋ ಮಾಮ ಬಂದಿದ್ರ, ಅದನ್ನ ನೋಡಿ ತಿನ್ಬೇಕು ಅಂತ ಆಸೆ ಆಯ್ತು ಕಣೆಯಮ್ಮ. ಬರೀ 2 ರೂಪೀಸ್ ಕೊಡಿ ಅಂದ್ರೆ ಅವ್ರ ಕೊಡ್ಲೇ ಇಲ್ಲ, 1 ಪ್ಲೇಟ್ ಫುಲ್ ಪಾನಿಪುರಿ ತಗೋಬೇಕು ಅಂತ ಹೇಳಿದ್ರು. ಅದಕ್ಕೆ ಫುಲ್ ತಗೊಂಡೆ ಕಣೆಯಮ್ಮ, ಫುಲ್ ತಿಂದು ಹೊಟ್ಟೆ ತುಂಬಾ ನೋವುತ್ತಿದೆ. ಹಬ್ಬ ಸದ್ಯ, ನಿನ್ ಬ್ಯಾಗಲ್ಲಿರೋ ಬುಕ್ನೆಲ್ಲ ಗುಜರಿಗೆ ಹಾಕಿ ಆ ದುಡ್ಡಲ್ ಪಾನಿಪುರಿ ತಿನ್ಕೊಂಡ್ ಬಂದಿಲ್ವಲ್ಲ, ಬ್ಯಾಗನ್ನ ಸ್ಕೂಲಲ್ಲೇ ಬಿಟ್ಟಿದ್ಯಾ ತಾನೇ? ಬ್ಯಾಗನ್ನ ಪಾನಿಪುರಿ ತಿಂತ ತಿಂತ ಪಾನಿಪುರಿ ಗಾಡಿ ಹತ್ರನೇ ಬಿಟ್ ಬಂದ್ಬಿಟ್ಟೆ ಕಣೆಯಮ್ಮ, ಬೈಬೇಡ. ಅಯ್ಯೋ, ಹೊಟ್ಟೆ ನೋವು, ಈಗಲೇ ಪಾಟಿ ಮಾಡ್ಕೊಂಡ್ ಬರ್ತೀನಿ ಕಣೆಯಮ್ಮ. ತರ್ಲೆ, ನಿಂತ್ಕೊಳೆ. ಪುಸ್ತಕ ತಗೋ ಅಂತ ದುಡ್ಡು ಕೊಟ್ಟೆ, ಪಾನಿಪುರಿ ತಿನ್ಕೊಂಡ್ ಬಂದು ಹೊಟ್ಟೆ ನೋವು ಅಂತ ಹೇಳ್ತಿದ್ಯಾ? ಹೊರಗಡೆ ಹೋಗಿ ಪಾನಿಪುರಿ ಮಸಾಲ ಪುರಿ ಎಲ್ಲ ತಿನ್ಕೊಂಡ್ಬಂದ್ರೆ ಹೊಟ್ಟೆ ಹಾಳಾಗ್ದಲ್ಲೇ ಇನ್ನೇನಾಗುತ್ತೆ? ಆ ಪಾನಿಪುರಿ ಮಾರವನು ಅದು ಎಲ್ಲೆಲ್ಲಿ ಕೆರ್ಕೊಂಡಿದ್ನೋ ದೇವರಿಗೆ ಗೊತ್ತು. ನಿಮಗೇನಾದ್ರೂ ಗೊತ್ತಾ ಫ್ರೆಂಡ್ಸ್, ಆ ಪಾನಿಪುರಿ ಮಾರವನು ಅದೆಲ್ಲೆಲ್ಲಿ ಕೆರ್ಕೊಂಡಿದ್ದ ಅಂತ? ಚಿಚಿ, ಎಷ್ಟು ಗಲೀಜಾಗಿ ಪಾನಿಪುರಿ ಮಾರ್ತಿದ್ನೋ ಗೊತ್ತಿಲ್ಲ. ಅದು ತಿಂದ ಕೂಡಲೇ ನಮ್ಮ ಚುಪ್ಪಿ ಪಾಪುಗೆ ನೋಡಿ ಹೆಂಗೆ ಹೊಟ್ಟೆ ನೋವು ಬಂದು ಟಾಯ್ಲೆಟ್ ರೂಮಿಗೆ ಹೋಗಿ ಕೂತಿದ್ದಾಳೆ. ಪಾನಿಪುರಿ ತಿನ್ಕೊಂಡ್ ಬರೋದಲ್ದಲೆ ಬ್ಯಾಗ್ ಕೂಡ ಮರ್ತು ಬಿಟ್ಟು ಬಂದಿದ್ದಾಳೆ. ತರ್ಲೆ ಹುಡುಗಿ. ಸರಿ ಫ್ರೆಂಡ್ಸ್, ಚುಪ್ಪಿ ಆರಾಮಾಗಿದ್ದಾಳ ಇಲ್ವಾ ಅಂತ ನಾನು ಹೋಗಿ ನೋಡಬೇಕು. ನೀವೆಲ್ಲರೂ ಬೇಗ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ಪಲ್ಲಿ ಆದಷ್ಟು ಶೇರ್ ಮಾಡಿ. ನೀವು ಕೂಡ ಯಾರು ಪಾನಿಪುರಿನ ಆಚೆ ತಿನ್ನಕ್ಕೆ ಹೋಗಬೇಡಿ, ಆದಷ್ಟು ಮನೇಲೇ ಮಾಡ್ಕೊತೀನಿ. ಥ್ಯಾಂಕ್ ಯು.